ಕುಸ್ತಿದಾಗ ಸ್ವಲ್ಪ ಬಿಡ್ರಿ, ಯಾಕಂತಂದ್ರ ಸುಂದರವಾದಂತ ಕೊನೆ ಕುಸ್ತಿದೆ. ಸರಿ ಬಿಡ್ರಿ, ನಿಂತಾರಲ್ಲ, ಸರಿದಿ ಸರಿಬೇಕು, ನಾವುಗಳು ಕುಡ್ರಬೇಕು ಇಲ್ಲ ಸರಿಬೇಕು, ಕುತ್ಕೊಂಡ್ಬಿಡ್ರಿ ಮುಂದೋಗಿ. ಆದ್ರೆ ಕಾಣಿಸ್ಲಿ, ಮಂದಿ ಕಾಣಿಸ್ಲಿ, ಅಲ್ಲಿ ಇದ್ರಾಗ ಕಾಣ್ಲಿ. ಸರಿ ನೋಡ್ನು, ಎಲ್ಲ ಲಾಕ್ ಮಾಡ್ಬಿಡ್ರಿ, ಸರ್ ಬಿಡ್ರಿ ಪ್ಲೀಸ್. ಒಂದು ಸುಂದರವಾದಂತ ಕುಸ್ತಿ ಮೈದಾನ ಮಧ್ಯದಲ್ಲಿ ರೋಮಾಂಚನಕಾರಿಗಳಿಗೆ ಕೊನೆಯ ಕುಸ್ತಿಯ ಸುಮಾರು 100 ಕುಸ್ತಿಗಳನ್ನು ಆಡಿಸಿದಂತ ಈ ಭಾಗದಲ್ಲಿ ಕಮಾನ್. ಸರಿರಿ ಸರಿರಿ, ಇಲ್ಲಿ ಯಾರ್ದ್ರಿ ಕುತ್ಕೋಬೇಕು, ಕುತ್ಕೋಬೇಕು ತಾವೆಲ್ಲ. ಕುಂಡ್ರಿ ಸರ್ ಪ್ಲೀಸ್, ಮೊಬೈಲ್ ದವರು ಸ್ವಲ್ಪ ಸೈಡ್ ಆಗ್ರಿ, ಕುತ್ಕೋಬಿಡ್ರಿ ಸರ್ ಪ್ಲೀಸ್. ಸರಿ ನೋಡ್ರಿ, ಸರ್ ಬಿಡ್ರಿ ಎಲ್ಲರೂ ನೋಡ್ರಿ, ಸರಿರಿ ದಯವಿಟ್ಟು ಸರಿ ಎಲ್ಲರೂ ಒಂದು. ಸರಿ ಮುಂದಿನ ನೀವು ಸರ್ ಕುತ್ ಸರ್ ಕುತ್ಬೇಕು ಶಾಸ್ತ್ರದಿಂದ. ಈ ಕುಸ್ತಿ ಒಳಗ ವಿಜಯಶಾಲಿ ಆದಂತ ಪೈಲ್ವಾನ್ರಿಗೆ ಅನಿಲ್ ಅಣ್ಣ ಚಿಕ್ಕೋಡಿ ಅವರು 5,000 ರೂಪಾಯಿ ಬಹುಮಾನ ಇಟ್ಟಾರ. 5,000 ರೂಪಾಯಿ ಬಹುಮಾನ. ಏ ಕುತ್ಕೋರಿ ಸರ್ ಪ್ಲೀಸ್, ಸೆಂಟರ್ ದಾರ ಇದ್ದಾರೆ, ಕುತ್ಕೋರಿ. ಕುಸ್ತಿ ಅಭಿಮಾನಿಗಳೇ, ಈ ಕುಸ್ತಿ ಮೈದಾನ ಜೋಡಿಸೋ ಸಲುವಾಗಿ ಬಹಳಷ್ಟು ಹೆಲ್ಪ್ ಮಾಡ್ಯಾರ ಗಂಗಾವೇಶ್ವಾಲಿ ಮತ್ತು ಪೈಲ್ವಾನ್ ಇವರು, ಸಚಿನ್ ಪೂಜಾರಿ ಅವ್ರಿಗೊಂದ್ಸಲ ಜೋರಾಗಿ ಜಪಾಳ್ ಬರಲಿ. ಧನ್ಯವಾದ, ಸುಂದರ ಕುತ್ರಿ. ಹಾ ಎಸ್, ಹಾಗೆ ಕಾಣ್ಲಿ, ಇದು ಕಾಣ್ಲಿ, ಹಾಗೆ ಕ್ಯಾಮರಾ ಕಣ್ಣಿಗೆ ಉತ್ತಮವಾದಂತ ಸೆರೆ ನೀಡಿರ್ತಕ್ಕಂತ ಒಂದು ಅವಕಾಶ. ಕ್ಯಾಮರಾ ಮನ್ಸ್ ಬಹಳ ಸುಂದರವಾಗಿ ಇಬ್ರು, ನಾವು ಅವರನ್ನು ಅಪ್ರಿಷಿಯೇಟ್ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಕಾಣುವ ರೀತಿಯಲ್ಲಿ ಬಹಳ ಉತ್ತಮವಾದಂತಹ ಕುಸ್ತಿಯ ಒಂದು ಸುಂದರವಾದಂತಹ ಸೆರೆ ಹಿಡಿತಾ ಇದ್ದಾರೆ ಅವರು. ನಮಗೆ ನಿರ್ಣಯ ಮಾಡ್ಲಿಕ್ಕೆ ಜನತೆಗೆ ಉತ್ತಮ ಕುಸ್ತಿಗಳನ್ನು ಕಾಣ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಾಕಂತಂದ್ರೆ ಸುಮಾರು ನಮ್ಮ ಮುಂದೆ ಇವತ್ತಿನ ಕುಸ್ತಿಯನ್ನ ವೀಕ್ಷಣೆ ಮಾಡ್ತಾ ಇಂತ ಒಂದು ಸುಂದರವಾದಂತಹ ಕರ್ನಾಟಕದಲ್ಲಿಯೇ ಉತ್ತಮವಾದಂತಹ ದೊಡ್ಡ ಮೈದಾನ ಅಂದರೆ ಇದು ಈ ಭಾಗದ ಒಂದೇ ಒಂದು ಮೈದಾನ. ಇಲ್ಲಿ ಉತ್ತಮವಾದಂತಹ ಭಾರತೀಯ ಎಲ್ಲ ಪಟುಗಳನ್ನ ಕಲಿಸಿ ಸುಮಾರು ಕುಸ್ತಿಗಳನ್ನು ಆಯೋಜನೆ ಮಾಡಿಕೊಂಡಂತಹ ಮಹಾನೀಯರಿಗೆ ನಾನು ಅಂತ ಕೋಟಿ ನಮ್ಮನ್ನು ಅರ್ಪಿಸ್ತಾ ಇದ್ದೀನಿ ಸರ್. ಒಂದು ಸ್ವಲ್ಪ ಎಲ್ಲ ನಾಳೆ ಹಿಂದೆ ಉಳಿತ ಮಂಡಳಿ ರೋಸ್ ಕುಸ್ತಿ ಆಯ್ತು. ವಾರ್ಷಿಕೊಂದು ವರ್ಷದಿಂದ ಚೆನ್ನಾಗಿ ಕುಸ್ತಿ ರೋಸ್ ಕುಸ್ತಿ ಬರ್ತು. ಸಿಂಹಾಚಾ ವಾಟಾ ಹಾ ಪಲವಾನ್ ಶಿಕಾರ ಸಿಕ್ತ ಆಹೆ. ಮಹಾರಾಷ್ಟ್ರಮಧ್ಯೆ ಮಹಾರಾಷ್ಟ್ರ ಮಧ್ಯೆ ತರ ನಾವು ಆಹೆ ಪಂತು ಪಂಜಾಬ್ ಹರಿಯಾಣ ದಿಲ್ಲಿ ಆ ಕ್ಷೇತ್ರಮಧ್ಯೆ ಸಿಕ್ಕಂದ್ರ ಬಿದ್ದು ಆದ್ರೆ ಕೂಡ ಅವರು ಕೂಡ ಚಾಕು ಚಕತೆಯ ಒಬ್ಬ ಕುಸ್ತಿ ಪಟ್ಟು ತಪ್ಪಿಸ್ಕೊಂಡಿದ್ದಾರೆ. ಇದರಲ್ಲಿ ನೋಡ್ಬೇಕು ಅಂತರದಲ್ಲಿ ಕ್ಷಣ ಮಾತ್ರದಲ್ಲಿ ನಿರ್ಣಯ ತೆಗೆದುಕೊಂಡಂತ ಶಕ್ತಿಯನ್ನು ಹೊಂದಿದಂತ ಆತ್ಮೀಯ ಅವರು ಕೂಡ ಅಷ್ಟೇ ಉತ್ತಮವಾಗಿ ಸ್ಟಾರ್ಟ್ ಅವನಲ್ಲಿ ಹೋಗ್ತಾ ಇದ್ದಾರೆ. ಕಾದ್ರೆ ನೋಡ್ಬೇಕು ಮತ್ತೆ ಎಷ್ಟು ನೀ ಹೊರಗೆ ಹೋಗ್ಬಿಟ್ಟು ನಾನು ನಿನ್ನೆ ಹೊರತು ಹೋಗ್ಬೇಕು ಮಾತ್ರ ಹೋಗೋಣ ಮತ್ತೆ ಮುಂದೆ 2,500 ವರ್ಷದ ಹಿಂದೆ ಋಷಿ ಮುನಿಗಳು ಹೇಳ್ತಿದ್ರು ದೇವರು ಎಲ್ಲಿ ಇದಾನ, ಅತಿಶಯ ಶಾಂತತಾ ಕುಸ್ತಿ ಮೈದಾನ ಮಧ್ಯೆ ದಿಸುನ್ ಇತ್ತು. ಕರ್ನಾಟಕ ಮಧ್ಯ ಕನ್ನಡ ಭಾಷೆಗೆ ಮುಂದೆ ಕಾಮಿಡಿ ಕಾಮಿಟಿ ಚಾಲು ಅದು ಮೂರು ಕೆಳಗೆ ಇದಾನಂತ ದೇವರು ಇರೋ ಜಾಗ. ಅದಕ್ಕೆ ಇವತ್ತಿನ ಹೋಗಿ ಇಲ್ಲಿ ಇಲ್ಲಿ ನಾವು ಅಂತ ಕಳ್ಕೊಂಡೆವು ನಮ್ಮ ಅವ್ವಪ್ಪನ. ಯಾರ ಮನೆಗೆ ಹೋಗಪ್ಪ ಜೀವಂತ, ಅವರಿಗೆ ನೀವು ದಿನ ಒಂದು ಬಟ್ಟದಾಗ ಎಣ್ಣೆ ಹಚ್ಚಿಕೊಂಡ ಎಣ್ಣೆ ಹಾಕೊಂಡ ಅವ್ರ ಪಾದಕ್ಕೆ ಹಚ್ಚಿ ನಮಸ್ಕಾರ ಮಾಡಿದ್ರ ಮಕ್ಕೊಂಡದಾದ್ರ ನಿಮ್ಮ ಜೀವನದಾಗ ಎಲ್ಲೂ ಏನೂ ಕಡಿಮೆ ಬಿಡಂಗಿಲ್ಲ. ನಾ ಹೇಳ್ತೀನಿ ಮಾತ ನೋಡ್ರಿ, ಎಷ್ಟು ಚಪ್ಪಾಳಿ ಬಂದು ನೋಡ್ರಿ, ಎಷ್ಟು ವಂಚೆಗೆ ನೋಡ್ರಿ, ತಂದೆ ತಾಯಿ ಪಾಲ್ನಾರ ಕೈ ಇಲ್ಲ. ಇನ್ನು ಹೋಗಿ ಮಾಡ್ರಿ, ಅದ್ರ ಸುಖ ನಿಮಗೆ ಸಿಗ್ತೈತಿ. ಜಗ್ಗಿ ಹೊರತು ಮತ್ತ ಹಂಗ ನೀ ಬರ್ಬೇಡ ಕಡೆ ನಾನ ಜಗ್ಗಿ ತಗೊಂತ ಹೇಳಿ ನೋಡ್ರಿ. ಅವ್ರ ಜೈಗಿ ಹೊರಗೆ ಹೋಗೋದಕ್ಕ ಇವ್ ಜೈಗಿ ಒಳಗೆ ತಗೊಳಕ ಕಮಾನ್.
रोज कुस्त्या करणं पण सोपं नाही आहे, पण जो करतोय त्याला माहीत असतंय. आज महाराष्ट्र उद्या पंजाब अशा पद्धती फिरतोय मी मी फिरतो त्याच. ಇಡೀ ಜಗತ್ತ ನೋಡ್ಲದೈತಿ ನಿಮ್ಮ ಊರ್ ಮೈದಾನ. ನಾವ್ ಅಷ್ಟ ನೋಡಕತ್ತಿಲ್ಲ, ಇಡೀ ಜಗತ್ತ ನೋಡಕತ್ತೈತಿ. ಇವತ್ತಿನ ಸಿರಗಾಂವ್ ಕುಸ್ತಿದು ಲೈವ್ ಟೆಲಿಕಾಸ್ಟ್ ಮಾಡಿರ್ತಾರ ಅವ್ರೆಲ್ಲ ಯೂಟ್ಯೂಬ್ನಾಗ ಲೈವ್. ನೈ ನೈ ಗುಡ್ಗ ನಕಟ್ಟೆವು ಸಿಕಂದರ್ ಬಾಬು ಗುಡ್ಗ ಪಟ್ಟಿವರ್ ನಕಟ್ಟೆವು ಫಿರದ್ರಾವ ಸಾಹೇಬ ಲೋಕ ಓರಡಾಯ್ಲ ಸಾಂಬಾಳು ಊರ ಜಗತ್ತೆಲ್ಲ ಲೈವ್ ನೋಡಕತ್ತೈತಿ ಇವತ್ತು ಸಿರಗಾಂವ್ ಮೈದಾನ. ಅತಿಶಯ ಶಿಸ್ತ ಶಾಂತತೆ ಆಗ ಕುಸ್ತಿ ಬಾಗ ಅವ್ರು ಟಗರ ಕುಸ್ತಿ ಈಗ ಟಗರ ಒಂದು ಕಾಲಕ ಹಸ್ತಾರ ರೀ ಗುದ್ದಾಕ ಹಂಗ ತೆಗ್ದಾಗ ನಿನ್ನ ಬಿಡ್ತಾರಲ್ಲ ಹಂಗಾಗ ಪ್ರಾಣ ತಗೊಂಡ್ಬರ್ತಂತ ನೋಡ್ಬೇಕು ಅವರು ಕೂಡ ಉತ್ತಮವಾದ ಕುಸ್ತಿ ಬರ್ತಾರ ನೋಡಿ.